ನಾಯಿಗಿರ ನಿಯತ್ತು ಸಹ ಇಲ್ಲ ನಿನಗೆ. ಎರಡು ವರ್ಷದಿಂದ ಮಾಡ್ತಿದ್ದೀಯ, ಇಲ್ಲಿವರೆಗೂ ಮುಗಿಸಿಲ್ಲ. ಅಪ್ಪ ಈ ಡೇಟ್ನ ಮಾರ್ಕ್ ಮಾಡ್ಕೋ, ಈ ಸರಿ ಪಕ್ಕಾ ಮಿಸ್ ಆಗಲ್ಲ. ಮಾರ್ಕ್ ದ ಡೇಟ್, 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 ಮಾರ್ಕ್ ದ ಡೇಟ್. ಅಮ್ಮ ಏ ಅಪ್ಪ ಥೂ, ಏನೋ ಬಂದಿದ್ದು ಹೊತ್ತು ನಿನಗೆ, ನೆಮ್ಮದೇ ಮುಳುಗೋಕ್ಕೂ ಬಿಡಲ್ಲಲ್ಲ ಪಾಪಿ. ಮಚ್ಚಾ ನಮ್ಮ ಅಪ್ಪ ಹತ್ರ ಎಂತಕ್ಕೆ ಸವಾಲು ಹಾಕ್ತಾನೋ ಗೊತ್ತಿಲ್ಲ ಮಚ್ಚಾ, ತುಂಬ ಭಯ ಆಗ್ತೈತೆ. ಅಲ್ಲ ಮಚ್ಚಾ, ಎರಡು ವರ್ಷದಿಂದ ಇಲ್ಲದೇ ಇರೋ ಧೈರ್ಯ ಈಗೇಕೆ? ಹಾ ಹೌ ಅದ ಹೇಳ್ತೀನಿ ಕೇಳು. ಹಾಂ, ಪ್ರತಿ ವರ್ಷನೂ ಈ ಸಲ ಪಾಸ್ ಆಗ್ತೀನಿಲ್ಲ ಅನ್ಕೊಂಡೆ, ಆದರೆ ನಾನು ಮುಂದೆ ಕೂತಿರೋನು ಪಕ್ಕ ಕ್ಲಾಸ್ ಟಾಪರ್ ಅಂತೆ, ಚರಿತ್ರೆಯಲ್ಲಿ ಫೇಲ್ ಆಗಿರೋ ಹಿಸ್ಟ್ರಿನೇ ಇಲ್ಲ ಅಂತೆ. ವಾ, ಎಂಥ ಪ್ಲ್ಯಾನಿಂಗ್ ಮಚ್ಚ. ಥ್ಯಾಂಕ್ಸ್ ಮಚ್ಚ, ಥ್ಯಾಂಕ್ಸ್. ಮಚ್ಚ ನಿನ್ನ ಮಾತು ನಿಂದೇ ತಗೋ. ಯಾಕೆ ಮಚ್ಚ? ಯಾಕಂದ್ರೆ ಫೇಲ್ ಆಗಿದ್ಯಾ ಅದಕ್ಕೆ? ಈ ಸತಿನೂ ಗೋವಿಂದ ಗೋವಿಂದ ಬೇಡಕುಂಡಲವಾಡ. ಮಚ್ಚ ನಡೀರೋ ಹೋಗೋಣ, ನಡೀರೋ ಹೋಗೋಣ. ಇದೇ ನಮ್ಮ ಮನೆ. ಹ್ಞೂ ಇದೆ. ವೆಂಕೆ ವೆಂಕೆ, ಏ ವೆಂಕಿ ಪಿಂಕಿ ಬರೋ ಇಲ್ಲ ಆಚೆ. ಕರಿ ಮಗಲೇ, ಟೈಮ್ ಬೇರೆ ಆಯಿತು. ಏ ವೆಂಕಿ ಬಾರೋ. ಎಲ್ಲೋ ಹೋದ ಇವನು? ವೆಂಕೆ ವೆಂಕೆ, ವೆಂಕಿ ಕರಿತೀನಿ. ಇರೋ ಮಚ್ಚ, ನಾನು ಕರಿತೀನಿ. ವೆಂಕಿ ಅಣ್ಣ ನಮಸ್ಕಾರ. ಅಣ್ಣ ಲೈ ನಮಸ್ಕಾರ. ಲೈ ಅದು ಮನೆ ಬಾರ. ಲೈ ಲೈ ಬಾರ. ಲೈ ಅಣ್ಣ ಲೈ ಬಾ ಮಗಲೇ. ಯಾರು? ಹಾಯ್ ಬ್ರೋ. ಯಾರು ನೀವು? ಅದೇ ಬ್ರೋ, ಎಕ್ಸಾಮಲ್ಲಿ ನಿಂದೆ ಕೂತಿದ್ದಲ್ವಾ. ಹಾಂ ಓಕೆ ಬ್ರೋ. ಎಷ್ಟು ಬ್ರೋ ಪರ್ಸೆಂಟೇಜು? ನಂದಾ 90%. 90%? ಅಕೌಂಟ್ಸಲ್ಲಿ? ನಂದು ಅಕೌಂಟ್ಸ್ ಅಲ್ಲ, BSc. BSc ಸ್ಟೂಡೆಂಟ್ಸಾ? BSc ಅನ್ ಕಾಪಿ ಹೊಡೆದು. BSc ಅನ್ ಕಾಪಿ ಹೊಡೆದ ಮಚ್ಚ. ಸರಿ ಮಗ, ಮಾರ್ಕ್ ದ ಡೇಟ್. ಓ ಮಾರ್ಕ್ ದ ಡೇಟ್ ಅಪ್ಪ ಅದು. ಮಾರ್ಕ್ ದ ಡೇಟ್, ಮಾರ್ಕ್ ದ ಡೇಟ್ ಅಂದಲ್ಲೋ ಬೇಕುಪ್ಪ. ಕಾಪಿ ಹೊಡೆಯೋದೇನ ಹೊಡೆದೆ? ಯಾವ ಸಬ್ಜೆಕ್ಟ್ ಅಂತ ಗೊತ್ತಿಲ್ದಿರ ಹೊಡೆದಿದೀಯಾ ಅಪ್ಪ? ಅದು ನಿಮ್ಗೆ ಹೆಂಗ್ ಗೊತ್ತಪ್ಪ? ನನಗ ಅಪ್ಪ ಇವನು ಹುಟ್ಟಿದಾಗ ಸ್ವಾಮೀಜಿಯವರು ರಾಜಯೋಗದಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿದ್ರು, ಅದಕ್ಕೆ ನಾನು ರಾಜ ಅಂತ ಹೆಸರಿಟ್ಟೆ. ಕಾರಿಯಾಗ ಕುಲ ಯಾಕಿಲ್ಲ ಮುಚ್ಕೊಂಡು ನಾನು ಹೇಳ್ದಂಗೆ ಟ್ಯೂಷನ್ಗೆ ಹೋಗಿ ಓದ್ಕೋ. ಓದ್ಕೊಂತಾನೆ ಬಿಡ್ರಿ ಅವನು. ಸರೇನಪ್ಪ, ನಿಮ್ಗೆ ಇಷ್ಟೊತ್ತಿಗೆ ಗೊತ್ತಾಗಿರ್ಬೋದಲ್ಲ, ಇವರೇ ನಮ್ಮ ಅಪ್ಪ ಅಮ್ಮ. ಇನ್ನೂ ಇಬ್ಬರಿದ್ದಾರೆ ಬೇವರ್ಸಿ ನನ್ನ ಮಕ್ಕಳು. ಸರಿರೋ ಹೋಗ್ರಿ. ಲೋ ಮಗ, ನನ್ನ ಕಡೆಯಿಂದ ಒಂದು ಸಲಹೆ ಮಗ, ಲವ್ ಮಾಡು ಮಚ್ಚ, ಚೆನ್ನಾಗಿರುತ್ತೆ. ಲವ್ ಅದೊಂದೇ ಕಡಿಮೆ ಈಗ. ಲವ್ ಮಚ್ಚ, ಹುಡುಗರ ಲೈಫ್ ಈಸ್ ಇನ್ಕಂಪ್ಲೀಟ್ ವಿತೌಟ್ ದ ಪ್ರೆಸೆಂಟ್ ಆಫ್ ಹುಡುಗಿ ಇನ್ನಿಟ್. ಮಚ್ಚ ಮಚ್ಚ, ರಾಜಂಗೆ ರಾಣಿ ಇದ್ರೇ ಚಂದ. ಏಯ್ ಹೋಗ್ರ ಲವ್, ಏನೊಂದು ಮಾಡ್ಕೋಪ್ಪ. ರಾಣಿ ಅಪ್ಪ ಕಾಫಿ ಮಾಡ್ಕೊಳ್ಳಪ್ಪ. ಹ್ಞೂ ಮಗಳೇ. ಹ್ಞೂ
ಅಪ್ಪ. ಅಪ್ಪ, ಟ್ಯೂಷನ್ ಬಗ್ಗೆ ಕೇಳು ಅಂದಿದ್ದೆ, ಕೇಳಿದ್ರ? ಹ್ಞೂ ಮಗಳೇ, ಕೇಳಿದ್ದೀನಿ. ಇವತ್ತು ಸಂಜೆಯಿಂದ ಹೋಗ್ಬೋದಂತೆ. ಸರಿಪ್ಪ, ನಾನು ಕಾಲೇಜ್ ಹೋಗಿ ಬರ್ತೀನಿ. ಟಿಫನ್ ಇಟ್ಟಿದ್ದೀನಿ, ತಿನ್ಕೊಂಡು ಹೋಗಿ. ಸರಿ ಮಗಳೇ, ಬಾಯ್. ಸ್ನೇಹ ಹುಷಾರಮ್ಮ? ಹಾಂ ಸರಿಪ್ಪ. ಒಂದು ನಿಮಿಷ ಇರೋ. ಆಯ್ ಅಂಕಲ್. ನಿಮ್ಮ ಅಪ್ಪಾಜಿಗೆ ಬಡ್ಡಿ ದುಡ್ಡು ಕೊಡ್ಬೇಕಾಗಿತ್ತಪ್ಪ, ಸ್ವಲ್ಪ ಕೊಟ್ಬಿಡಪ್ಪ. ನೀವೇ ಕೊಡ್ಬೋದಿತ್ತಲ್ಲ ಅಂಕಲ್. ಇಲ್ಲ, ನಾನು ಅರ್ಜೆಂಟಾಗಿ ಬಸ್ಸಿಗೆ ಹೋಗ್ತಾ ಇದ್ದೀನಿ, ನಿಮ್ಮ ಅಪ್ಪಾಜಿಗೆ ತಲುಪಿಸ್ಬಿಡಪ್ಪ. ಸರಿ ಅಂಕಲ್. ಸರಿಯಪ್ಪ, ಥ್ಯಾಂಕ್ಸ್, ಬರ್ತೀನಿ. ಏ ರಾಜು. ಹಾಂ. ಡ್ಯಾಡಿ, ವೆಂಕಟೇಶ್ ಅಂಕಲ್ ಅವ್ರು ಅಮೌಂಟ್ ಕೊಟ್ರು. ಸರಿ ಡ್ಯಾಡಿ. ಏಯ್, ಟ್ಯೂಷನ್ಗೆ ಹೇಳಿದ್ದೀನಿ, ಟ್ಯೂಷನ್ಗೆ ಹೋಗೋ. ಸರಿ ಡ್ಯಾಡಿ. ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಹೋಗ್ಬಿಡ್ತೀನಪ್ಪ, ಹೋಗ್ಬಿಡ್ತೀನಮ್ಮ. ಏಯ್ ನೋಡು, ತಲೆ ಎತ್ತೋ ಕೆಲಸ ಮಾಡು ಅಂತ ಹೇಳ್ತಿಲ್ಲ, ಆದರೆ ಯಾವತ್ತೂ ತಲೆ ಬಗ್ಸಂತ ಕೆಲಸ ಮಾತ್ರ ಮಾಡಬೇಡ. ತಲೆ ಬಗ್ಸಿ ಕ್ಷಮಿಸು ಅಂತ ಕೇಳೋ ಮಟ್ಟಕ್ಕೆ ಮಾತ್ರ ಯಾವತ್ತೂ ಬರಬೇಡ. ವಯಸ್ಸಿಗೆ ಬಂದಿರೋ ಹುಡುಗನ್ನ ಬೈತಾ ಇರಬೇಡಿ ಯಾವಾಗ್ಲೂ. ಈ ಸುಮ್ಗೇರೆ ನೀನು, ಮುದ್ದು ಮಾಡಿ ಮುದ್ದು ಮಾಡಿ ಹಿಂಗಾಗಿರೋದು. ಯಾಕೋ, ಏನಾಯ್ತು? ಏನಿಲ್ಲ ಸರ್. ಏನೋ ಮಗ, ಏನೋ ಯೋಚನೆ ಮಾಡ್ತಾ ಇದ್ದೀಯಾ? ಮಚಾ, ನೋಡಿದೆ. ಯಾರ್ದು ಆಂಟಿದ? ಮಚ್ಚಾ, ನೀವು ನನಗೆ ಹೇಳಿದ್ರಲ್ಲ ನಿಮ್ಮೊಂದು ಮಹಾರಾಣಿ ಸಿಗ್ತಾಳೆ ಅಂತ. ಹಾಂ ಗೊತ್ತು. ನಾನಿನ ರಾಣಿನ ಅಂತಃಪುರದಿಂದ ಕುದುರೆ ಮೇಲೆ ಬರ್ತಾಳೆ ಅನ್ಕೊಂಡಿದ್ದೆ, ಆದರೆ ನನ್ನ ಮನಸ್ಸಿಂದ ಕಳೆದೋಗಿರೋ ಮಹಾರಾಣಿ ಬರ್ತಾಳೆ ಅನ್ಕೊಂಡಿರಲಿಲ್ಲ. ಏನು ಹೇಳ್ತಿದ್ಯೋ, ಅರ್ಥನೇ ಆಗ್ತಿಲ್ಲ. ಅದೇ ಮಚ್ಚ, ನಾ ಫೈನಲ್ಸ್ ಇರೋದ್ಬೇಕಾದ್ರೆ ಫಸ್ಟ್ ಇಯರ್ ಒಂದು ಹುಡುಗಿ ಕ್ರಶ್ ಆಗಿದ್ಲು ಅಂತ ಹೇಳಿದ್ನಲ್ಲ. ಯಾರು? ಅಸ್ಮೇಲಿಂಗ್ ಹುಡುಗಿನ? ಅವಳ್ದ. ಅವಳು ಮರ್ತ್ಬಿಟ್ಟೆ ಅಂದಲ್ಲೋ. ಮಚ್ಚ, ನಾ ಪ್ರೀತಿಸಿರೋ ಹುಡುಗಿ ಬೇಕಾದ್ರೆ ಮರಿಬೋದು, ಆದರೆ ಅವ್ರ ನೆನಪುಗಳಲ್ಲ. ನೆಕ್ಸ್ಟ್ ಏನು? ಅದೇ ನಾಳೆ ಹೋಗ್ಬಿಟ್ಟು. ಬತ್ತವಳು ನೋಡು ಮಗ. ಎಕ್ಸ್ಕ್ಯೂಸ್ ಮೀ,
ನೋಡಿ, ನಮ್ಮ ಅಪ್ಪಗೆ ಇವೆಲ್ಲ ಇಷ್ಟ ಇಲ್ಲ. ನಾನು ನೋಡಿದೆ, ನೀನು ಓದ್ದೆ, ಬರೀ ನನ್ನೇ ನೋಡ್ತಾ ಇದ್ದೆ. ನಮ್ಮ ಅಪ್ಪಗೆ ಚೆನ್ನಾಗಿ ಓದೋರು ಅಂದ್ರೇ ಇಷ್ಟ. ಇದೆಲ್ಲ ಬಿಟ್ಟು ನನ್ನ ಫೋರ್ಸ್ ಮಾಡಿದ್ರೆ ನನ್ನ ಕರಿಯರ್ ಹಾಳಾಗುತ್ತೆ. ಬೇಡ ಬೇಡ, ನಿಮ್ಮ ಹತ್ರ ಮಾತಾಡ್ಬೇಕಾಯ್ತು. ಹೇಳಿ. ಅದು ಅಪ್ಪ ಬರೋ ಟೈಮ್ ಆಯ್ತು. ಐ ಶುಡ್ ಲೀವ್, ಬಾಯ್. ಏಯ್, ಹೆಸರು ತಿಳ್ಕೊಳ್ಳೋಣ ಅನ್ಕೊಂಡೆ ಮಗ. ಸ್ನೇಹ ಅಂತ ಮಗ. ಹೆಂಗೋ ಲಾಲಿಪಾಪ್ ಹೇಳೋದು ಮಗ. ಮಚ್ಚ, ನಮ್ಮ ಅಪ್ಪ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದು ಅಂದರೆ ನನ್ನ ಟ್ಯೂಷನ್ಗೆ ಸೇರಿಸಿದ್ದು ಮಚ್ಚ. ನಾನು ಅಂದ್ಕೊಂಡೆ ಮಗ, ನಿಮ್ಮಪ್ಪ ದೊಡ್ಡ ತಪ್ಪು ಮಾಡಿದ್ದೆ, ನೀನು ಹುಟ್ಟಿಸಿದ್ದು. ಅಪ್ಪ ನನ್ನ ಮಗನೇ. ಮಚ್ಚ, ಮಚ್ಚ ನಾಳೆ ಏನೇ ಆಗಲಿ ಮಚ್ಚ ಪ್ರಪೋಸ್ ಮಾಡಿಬಿಡ್ತೀನಿ. ಕಷ್ಟನೋ ಸುಖನೋ ಅವಳು ಒಪ್ಕೊಂತೊಳ ಬಿಡ್ತಾಳೋ, ನಾಳೆ ಪ್ರಪೋಸ್ ಮಾಡಿಬಿಡೋಣ. ಮಚ್ಚ ರೆಡಿ ಆಗಿದ್ಯಾ? ಬರ್ತಾ ಇದ್ದೀನಿ. ಹ್ಞೂ ಮಚ್ಚ. ಹ್ಞೂ ಸರಿ. ಅದು ನಾನು ಯಾರ ಹತ್ರ ಬೇಕಾದರೂ ಏನು ಬೇಕಾದರೂ ಮಾತಾಡ್ಬಿಡ್ತೀನಿ, ಬಟ್ ನಿನ್ನ ವಿಷಯಕ್ಕೆ ಬಂದರೆ ಮಾತು ಕೂಡ ಮೌನ ಆಗಿಬಿಡುತ್ತೆ. ನೀನು ನನ್ನ ಮುಂದೆ ಬಂದೋದಾಗೆಲ್ಲ ನನ್ನ ಉಸಿರಾಟಕ್ಕಿಂತ ನನ್ನ ಹೃದಯ ಸ್ಪಂದನೆ ಜಾಸ್ತಿ ಆಗಿಬಿಡುತ್ತೆ. ಸಿಂಪಲಾಗಿರ್ಬೇಕಾದ್ರೆ ನಿನ್ನ ಮನೆಯಲ್ಲಿ ಕುಂಕು ಮಾಡೋ ಅವಕಾಶ ಕೊಡ್ತೀಯಾ? ಮಚ್ಚ ತಾಳು, ಯಾವ್ದೋ ಅಕ್ಕಿ ಬಂದೈತೆ. ಮಸ್ತ್ ಆಗಿದೆ ಮಚ್ಚ, ಎತ್ತಾಕೊಂಡು ಹೋಗದೆ. ಒಳ್ಳೆ ಕಜ್ಜರ್ ನಡೆವ ಮಗ, ಎತ್ತಾಕೊಂಡು ಹೋಯನು. ಮಾಲ್ ಮಾಮ್ ನಡಿ, ಎತ್ತಾಕೊಂಡು ಹೋಯನು. ಮಚ್ಚ ಅಡ್ಡಕ್ಕೆ ಹೋಗ್ಬಿಡ ನಡ್ರು. ಬನ್ನಪ್ಪ ಉದ್ಯಾಧಿಕಾರಿ. ಹಾಯ್ ಮಚ್ಚ. ಫುಲ್ ವರ್ಕ್ ಪ್ರೆಷರ್ ಮಚ್ಚ. ಓ ಮಚ್ಚ, ಅವನು ಕುಡಿದಿರೋದು ಯಾಕೋ ಹಂಗಿದ್ಯಾ? ಅದೇ ಮಚ್ಚ ಹುಡುಗಿ ಪ್ರಾಬ್ಲಮ್. ಏನ್ ಬೇಬಿ? ಏ ಮಗ ಏನ್ ಏ ಬಿಬಿ. ಸೂರ್ಯನಗರದಲ್ಲಿ ಇಂಥ ಫಿಗರ. ಲೋ 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 ಮಚ್ಚ ನಿತ್ಕೊಳ್ರು, ಲೋ ನಿತ್ಕೊಳ್ರು. ಥೂ ಹೋಗ್ರಿ. ಮಗ ಏನೋ ಸೈಕ್ಕಾಗಿದ್ದಾಳಲ್ಲ ಮಚ್ಚಾ. ಮಚ್ಚ ಈ ಪರಿವಾರ ಸಕ್ಕತ್ತಾಗಿದೆ ಮಚ್ಚ. ಅದು ಹೌದಲ್ಲೋ. ಇವತ್ತು ಮಚ್ಚ ತಗೋ. ಮಚ್ಚ ಈಗ ನೀನ್ ಬಂದ್ ಸುಳ್ಳು ಹೇಳಿಲ್ಲ ಅಂದ್ರೆ ನಾವ್ ಆಗೋಗ್ಬಿಡ್ತೀವಿ. ರಾಜು
ನಿಮ್ಮ ಪ್ಲೇಸಲ್ಲಿ ಯಾರೇ ಇದ್ದಿದ್ರು ಇದೇ ಥರ ರಿಯಾಕ್ಟ್ ಮಾಡ್ತಿದ್ದೆ. ಥ್ಯಾಂಕ್ಸ್. ಹಲೋ ಹಲೋ, ಒಂದು ನಿಮಿಷ ನನ್ನ ಮಾತು ಕೇಳು. ಏನು? ನಾಳೆ ಕಾಲೇಜ್ ಹತ್ರ ಸಿಗು. ಸರಿ. ಹಾಯ್. ಏನಕ್ಕೆ ಅಷ್ಟು ಕೋಪ? ನಾನು ಅವತ್ತು ಅಲ್ಲಿಂದ ಹೋದೆ ಅಷ್ಟೇ. ನಾನೇನಾದರೂ ನೋ ಅಂತ ಹೇಳಿದ್ನಾ? ನೀನು ಅವತ್ತು ಪ್ರಪೋಸ್ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು. ಬಟ್ ಸಡನ್ನಾಗಿ ಮ್ಯಾರೇಜ್ ಪ್ರಪೋಸಲ್ ಮಾಡಿದರೆ ಯಾವ ಹುಡುಗಿ ತಾನೇ ಟೆನ್ಷನ್ ಆಗಲ್ಲ. ಓಕೆ, ಸೋ ಫೈನಲಿ ಐ ಲವ್ ಯು. ಹೇಯ್, ನಾನೇ ಮಾಡಿದ್ದು. ನೀನಾ? ಊಟ ತಗೊಂಬರ್ಬೇಕಾದ್ರೆ ಅಮ್ಮ ಏನು ಅಂದಿಲ್ವಾ? ನಂಗೆ ಅಮ್ಮ ಇಲ್ಲ. ಸಾರಿ. ಅಮ್ಮ ಇಲ್ಲ ಅಂದ್ರೆ ಏನು? ಅವರಷ್ಟು ಪ್ರೀತಿ ನಿನ್ ಕೊಡ್ತೀಯಲ್ಲ. ಬಾಕ್ಸ್ ತಕ್ಕೊಡಮ್ಮ. ಯಾವತ್ತು ತಗೊಂಡು ಹೋಗದೆ ಇರೋದು, ಇವತ್ತೇನೋ ಪಡ್ಡಬ್ಬಿ ಹಾಕ್ಕೊಡಮ್ಮ. ನೀನ್ ಮಾಡಿದ್ದಾ? ಅಲ್ಲ, ಅಮ್ಮ ಮಾಡಿದ್ದು. ಹಾ, ಅನ್ನ. ಸ್ನೇಹ, ಊಟ ಮಾಡಿ ಬಮ್ಮ. ಹಾಂ ಅಪ್ಪ, ಬಂದೆ. ಲೂಸು. ಅಮ್ಮ, ರಾಜು, ರಾಜು, ನಮ್ಮಪ್ಪ ರಾಜು. ಅಪ್ಪ, ಅಪ್ಪ ಎದ್ದೇಳಿ. ಏನು ಮಚ್ಚ, ಏನಾಯ್ತು? ಸಡನ್ನಾಗಿ ಬರಕ್ಕೆ ಹೇಳಿದೆ ಮಚ್ಚ. ದೊಡ್ಡ ತಪ್ಪು ನಡೆದೋಯ್ತು ಮಚ್ಚ. ತಪ್ಪಾಗೈತಾ? ಹೋಗೋ ಕಾಮ. ಸ್ನೇಹ ಅವ್ರ ಅಪ್ಪನ ಹೊಡೆದ್ಬಿಟ್ಟೆ ಮಚ್ಚ. ಮಚ್ಚ ಅವ್ರ ಅಪ್ಪನಿಗೆ ಹೊಡೆದು ಬಿಟ್ಟೇನು? ಹಬ್ಬಬ್ಬ ಲಾಟ್ರಿ. ಅವ್ರ ಅಪ್ಪನಿಗೇನು ಕುಡಿಯಕ್ಕೆ ಹೋದು ಗೊತ್ತಿಲ್ದಿರ ಹೆಂಗೋ ನಡೆದೋಯ್ತು ಮಚ್ಚ. ಸರಿ, ಹೋದ್ರೆ ಹೋಗ್ಲಿ, ಅವ್ಳಿಗೆ ಸಾರಿ ಹೇಳ್ದ? ಅವ್ರ ಅಪ್ಪನ ಕೊಡಿದ್ರೆ ಅವಳಿಗೆಂತಕ್ಕೆ ಸಾರಿ ಹೇಳಬೇಕು? ಹ್ಞೂ ಮಚ್ಚ, ಸ್ವಲ್ಪ ಡ್ರಿಪ್ಸ್ ಆನ್ ಮಾಡಿ ಬರ್ತೀನಿ ಮಚ್ಚ. ಹೋದ್ರೆ ಹೋಗ್ಲಿ, ಅವ್ಳಿಗೆ ಸಾರಿ ಹೇಳ್ದ? ಇಲ್ಲ ಮಚ್ಚ, ಹೇಳಕ್ಕೆ ಎಲ್ಲ ಟೈಮ್ ಇತ್ತು. ಆ ಇನ್ಸಿಡೆಂಟ್ ನಡೆದಿದ್ದ ತಕ್ಷಣ ಅಲ್ಲಿರಲಿಲ್ಲ ಮಚ್ಚ, ಹೋಗ್ಬಿಟ್ರು. ಸರಿ, ನಡಿ, ಅವ್ರ ಮನೆ ಹತ್ರ ಹೋಗಿ ಬರೋಣ ಮಚ್ಚ. ಒಂದು ಎರಡು ಮೂರು ದಿನ ಬಿಟ್ಕೊಂಡು ಹೋಗೋಣ ಮಚ್ಚ. ನೋಡು ಮಚ್ಚ,
ಮಾಡಿರೋ ತಪ್ಪನ್ನ ಎಷ್ಟು ಬೇಗ ಸರಿಪಡಿಸ್ಕೊಂತೀಯೋ ಅಷ್ಟೇ ಒಳ್ಳೆಯದು. ಸರಿನಾ? ಬಾ. ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ಮಾತಾಡ್ರಿ, ಹೇಳ್ರಿ. ನೀತಿಗೆ ನಿಜಾಯಿತಿಗೆ ಕಾಲನೇ ಇಲ್ಲ. ದೇ ಆರ್ ಇನ್ ಮೆಚ್ಯೂರಿಟಿ ಸ್ಟೇಜ್. ನಮ್ಮ ಸ್ಟೇಜಿಗೆ ಬರೋದಕ್ಕೆ ಇನ್ನೂ ಟೈಮ್ ಆಗುತ್ತೆ. ಸರಿ, ನೀವಿನ್ನು ತಿನ್ರೋ ತಿನ್ರೋ ತಿನ್ನಿ. ಏನಾಯೇ? ಸರಿ ಹೋಗು. ನನಗೇಳ್ದನ್ನ ನಾಯಿಗೇಳ್ದನ್ನ? ನಾಯಿಗೇಳಿರ್ತಾನೆ ಬಿಡು. ಗಾಡಿಯಲ್ಲಿ ಮಚ್ಚಾ? ಮನೆ ಹತ್ರ ಐತೆ. ಸರಿ ಮಚ್ಚಾ, ಅಕ್ಸೆಪ್ಟ್ ಮಾಡ್ತಾಳ ಮಚ್ಚಾ? ನೀನು ನೋಡಿದ್ದು ಅವ್ರ ಪಪ್ಪಿನಲ್ಲ, ಅವ್ರ ಅಪ್ಪನ್ನ. ಜೋ, ನೀನು ನಡೆಯ. ಏನು ಮಚ್ಚ, ನಾನು ಕಾಲ್ ಮಾಡ್ತೀನಿ. ಹಲೋ ಸ್ನೇಹ, ಒಂದು ನಿಮಿಷಕ್ಕೆ ಎರಡೇ ಬಾ. ಅಟ್ಲೀಸ್ಟ್ ಕಿಟಕಿ ಆದರೂ ಬಾ. ಬಂದು ನೋಡು ಮಚ್ಚ. ಈ ಮಾತನ್ನ ಹೇಳಕ್ಕೆ ಬಂದಿದ್ರೆ ನೀನು ಇಲ್ಲಿಂದ ಹೋಗ್ಬೋದು. ಅಂಕಲ್ 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 ಪ್ಲೀಸ್ ಪ್ಲೀಸ್ ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್ 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 ಪ್ಲೀಸ್ ಅಂಕಲ್, ನಿಜವಾಗ್ಲೂ ನಾನು ಬೇಕಂತ ಹೊಡೆದಿಲ್ಲ ಅಂಕಲ್. ಸ್ನೇಹ ಮೇಲಿರೋ ಪ್ರೀತಿ ಮೇಲೆ ಹೊಡೆದೆ ಅಂಕಲ್. ಸ್ನೇಹ ಹೊಡೆಯೋ ಅಧಿಕಾರ ನಿಮಗಿದೆ, ಆದರೆ ಪ್ಲೀಸ್ ಅಂಕಲ್, ತಡೆಯೋ ಅಧಿಕಾರ ನಂಗೆ ಕೊಡ್ತೀರಾ ಅಂಕಲ್? ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್. ಓಕೆ, ಐ ಅಕ್ಸೆಪ್ಟೆಡ್, ಐ ಫಾರ್ ಗಿವ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೀವು ಇಷ್ಟು ಬೇಗ ಅರ್ಥ ಮಾಡ್ಕೊತೀರ ಅನ್ಕೊಂಡಿರಲಿಲ್ಲ ಅಂಕಲ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಅಂಕಲ್. ಒಂದು ನಿಮಿಷ, ಮತ್ತಷ್ಟು ಎಕ್ಸೈಟ್ಮೆಂಟ್ ಆಗಬೇಡ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳು ಸಾಕು. ಹಾಂ ಅಂಕಲ್, ಕೇಳಿ. ಹೂ ಆರ್ ಯು ಅಂಕಲ್? ಹೂ ಆರ್ ಯು? ಓ, ನನ್ನ ಮಗ ಗೊತ್ತಿಲ್ಲ ಅನ್ಕೊತೀನಿ ಅಂಕಲ್. ಅಂಕಲ್, ನನ್ನ ಹೆಸರು ರಾಜು ಅಂತ. ನಮ್ಮ ಅಪ್ಪ ಹೆಸರು ಸೋಮೇಗೌಡ. ನಮ್ಮಪ್ಪ ಬಡ್ಡಿ ವ್ಯಾಪಾರ ಮಾಡ್ತಾರೆ. ಅಮ್ಮ ಆದಿಲಕ್ಷ್ಮಿ. ಅಮ್ಮ ಮನೆ ಕೆಲಸ ಮಾಡ್ತಾರೆ. ನನಗೆ ಅಲ್ಲೊಂದು ಎಕರೆ ಮತ್ತೆ ಅಲ್ಲೊಂದು. ಚೆ 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 ಚೆ, ನಾನು ನಿನ್ನ ಬಯೋಡೇಟ ಕೇಳಿಲ್ಲ, ನಿನ್ನ ಐಡೆಂಟಿಟಿ ಕೇಳಿದ್ದು ಅಂಕಲ್. ಅರ್ಥ ಆಗ್ಲಿಲ್ವಲ್ಲ? ಸರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಹೆಸರು ರಾಜೇಂದ್ರ, ಸೆಲ್ಫ್ ಎಂಪ್ಲಾಯ್ಡ್. ನನ್ನ ಮಗಳು ಸ್ನೇಹ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾಳೆ. ನಿಮ್ಮ ಮನೇಲಿ ತಗೊಂಡ್ರೆ ನಿಮ್ಮಪ್ಪ ಫೈನಾನ್ಸ್ ಅಂಡ್ ಬಿಸ್ನೆಸ್ಸರು, ಮತ್ತು ರಾಜು ಏನು? ಹೂ ಈಸ್ ಈ ಅಂಕಲ್? ಸಮಾಧಾನ ಇರೋ ಪ್ರಶ್ನೆ ಇರಲ್ಲ, ಉತ್ತರ ಸಿಕ್ಕಿದ್ಮೇಲೆ ಬಂದು ಕಾಣಿಸು. ಗೂಗಲ್ ಸೈಟ್, 6 AM ಮಾರ್ನಿಂಗ್. ಹಲೋ ಹಲೋ, ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳ್ತೀಯಾ? ಹಾಂ ಸರಿ ಮಗ, ಬರ್ಕೋ.
ಮೂರು ಐದು ಏಳು ಹದಿನೈದು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು. ವಾಟ್ ಈಸ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್? ಲೋ ಏನೋ ಫಸ್ಟ್ ಲೆಸನಲ್ಲಿ ಇಷ್ಟೊಂದು ಐತಲ್ಲೋ. ಹ್ಞೂ ಮಗ, ಇಷ್ಟೆಲ್ಲ ಓದಲೇಬೇಕು? ಪಾ ನಾನು ಪಾಸ್ ಆಗಬೇಕಾಗಿಲ್ಲ, ಜಸ್ಟ್ ಪಾಸ್ ಆದರೆ ಸಾಕು. ಲೋ ಇಲ್ಲ ಮಗ, ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟೆ. ಥೂ ಇಡೋ ಫೋನು. ಓಕೆ. ಏ ಸ್ನೇಹ, ಹಾಂ ಬರ್ತಾ ಇದ್ದೇನೆ ನೋಡಿ ರಾಜು. ಈ ದುಡ್ಡು ಅಪ್ಪ ಏನಿಲ್ಲ, ಓದ್ಕೋ ಓದ್ಕೋ. ಸರಿ ಅಪ್ಪ. ಹಲೋ ಮಚ್ಚ, ನಿಂಗೆ ಫೋನ್ ಮಾಡೋಣ ಅನ್ಕೊಂಡು. ಅದೇ ರಿಸಲ್ಟು. ಕೆರೆ ಹತ್ರ ಸ್ನೇಹ. ಸ್ನೇಹ ರಾಜು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಯಾಕೆ ಬೇರ್ತಿದೀಯ ಗಾಡಿಯಲ್ಲಿ? ಈ ವಿಜಯ್ ಇದ್ದಾನಲ್ಲ, ಅವನು ಇನ್ನು ಸತ್ತೋಗಿದ್ದಾನೆ ಅಂದ. ಹಲೋ ರಾಜು, ಇದು ಹಲೋ. ಹಲೋ ಯಾಕೋ ಏನೋ ನನಗೆ ಗೊತ್ತಾಗಿಲ್ಲ ಮಚ್ಚ. ಹಲೋ, ಫೋನ್ ಎತ್ತಿಲ್ಲ ಅವನಿಲ್ಲಿ. ಏಯ್, ನಿಮ್ಮಪ್ಪನ ಹತ್ರ ಒಂದು ಚಾಲೆಂಜ್ ಹಾಕಿದ್ರು ಗೊತ್ತಾ? ಚಾಲೆಂಜ್ ಹಾಕ್ಸಿದ್ದೆ ಇವಳಲ್ವಾ? ಏನು ನಿಜ? ನಿಜನಾ? ಆ ಇನ್ಸಿಡೆಂಟ್ ಆದಮೇಲೆ ನಾನು ನಿನ್ನ ಜೊತೆ ಮಾತಾಡಬಾರ್ದು ಅಂದ್ಕೊಂಡಿದ್ದೆ. ಒಂದಿನ ನೀನು ಒಂದು ವಿಷಯ ಹೇಳಿದೆ, ನೆನಪಿದೆಯಾ? ಸಾರಿ ಕೇಳ್ಬೋದಿತ್ತು ತಾನೆ, ಸುಮ್ಮನೆ ಯಾಕೆ ಜಗಳ? ನೋಡಮ್ಮ, ನಾನು ಇದುವರೆಗೂ ಯಾರ ಹತ್ರ ಸಾರಿ ಕೇಳಿಲ್ಲ. ನಮ್ಮ ಅಪ್ಪನ ಹತ್ರ ಕೇಳಿದ ಒಂದೇ ಒಂದು, ಯಾರ ಹತ್ರ ಸಾರಿ ಕೇಳಬೇಡ, ತಲೆ ಬಗ್ಸ್ಬೇಡ ಅಂತ. ಅದಕ್ಕೆ ನಾನು ಯಾರ ಹತ್ರ ಸಾರಿ ಕೇಳಲ್ಲ. ಆದರೂ ನೀನು ಅವತ್ತು ನನ್ನ ಸಾರಿ ಕೇಳಿದೆ. ಅದರ ನಂತರ ನನ್ನ ಅಪ್ಪನ ಹತ್ರ ಮಾತಾಡಿದೆ. ಅಪ್ಪ ತುಂಬ ಒಳ್ಳೆಯವನಪ್ಪ, ನೀವ್ರನ್ನ ಎಷ್ಟು ಪ್ರೀತಿ ಮಾಡೋ ಗಂಡ ತರಬೇಕು ಅನ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನಪ್ಪ. ಪ್ರೀತಿ ಮಾತ್ರನೇ ಅಲ್ಲ, ನಿನಗೆ ಯಾವುದೇ ಕಷ್ಟ ಬದಿರಂಗೆ ನೋಡ್ಕೊಳ್ಳೋನೆ ನನಗೆ ಬೇಕಾಗಿರೋದು. ಅವನಿಗೆ ಜಾಬ್ ಇಲ್ಲ ಸರಿ, ಆದರೆ ಅವನಿಗೆ ಹುಡ್ಕೊಳ್ಳೋಕೆ ಡಿಗ್ರಿನೇ ಇಲ್ಲ, ಅಂದರೆ ಅವನಿಗೆ ಐಡೆಂಟಿಟಿನೇ ಇಲ್ಲ. ಹೆಂಗೆ ನಿನ್ನ ಅವನ ಕೈಲಿ ಇಡಲಿ?
ಇವಾಗ ಅವ್ನಿಗೆ ಐಡೆಂಟಿಟಿ ಇದ್ದರೆ ನಿಮಗೆ ಓಕೆ ಅಲ್ವಪ್ಪ? ಓಕೆ, ಪ್ರಾಬ್ಲಮ್ ಏನಿಲ್ಲ. ಸರಿಪ್ಪ, ಒಂದು ಕೆಲಸ ಮಾಡಿ. ಹ್ಞೂ ಓಕೆ. ಆ ರೀತಿ ಹೇಳಿದೆ. ಕೋಪನೇ ಹೇಳಿದ್ದವಳು ನೀನು. ಫೋನ್ ಮಾಡ್ರೆ ಯಾಕೆ ಫೋನ್ ಅಟೆಂಡ್ ಮಾಡಿಲ್ಲ, ಮತ್ತೆ ಕರೆದ್ರೆ ರೆಸ್ಪಾನ್ಸೇ ಮಾಡಿಲ್ಲ. ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ನೀನೆಲ್ಲ ನೆಗ್ಲೆಕ್ಟ್ ಮಾಡ್ತೀಯ ಅಂತ. ಓಹೋ, ಸೊ ನನಗೆ ಗೊತ್ತಿಲ್ಲದಿರೇ ಇಷ್ಟೆಲ್ಲ ಮಾಡಿದ್ದೀರಾ. ಸರಿ, ಬಾ ಹೋಗೋಣ. ಏ, ಒಂದು ನಿಮಿಷ, ನೀವಿಬ್ರು ಹೋಗಿರಿ, ನನ್ನ ರಾಜಿಗೆ ನನಗೆ ಗಿಫ್ಟ್ ಕೊಡಬೇಕು. ಓಕೆ, ಸ್ವಲ್ಪ ಪ್ರಸಾದ ಜಾಸ್ತಿ ಕೊಡಮ್ಮ. ಏ, ಅದಲ್ಲ. ಮತ್ತೆ ಹಣೆ ಮೇಲೆ ಕುಂಕುಮ ಇಡೋ ಅವಕಾಶ ಬೇಕು ಅಂದಿದ್ದಲ್ಲ, ಅದಕ್ಕೆ. ಉಭಯ ಕುಶಲ ಚಿರಜೀವನ ಪ್ರಸ್ತುತ ಭರಿತ ಮಂಜುಳ ತರ ಶೃಂಗಾರೆ ಸಂಚಾರೆ ಅದರ ರುಚಿತ ಮಧುರಿತ ಬಗ ಸುಧನ ಕನಕ ಪ್ರಶಮ ನಿರತ ಬಾಂಧವೇ ಮಗಲ್ಲೇ ಸಮದ ಸಸಖ ಮುಖ ಮನ ಸುಖ ಸುಮನ ಲೈವ ಸುಸುತ ಸಹಿತ ಕಾಮಂ ವಿರಹಲಲಿತ ಭಾವಂ ಆನಂದ ಭೋಗಂ ಮಾ ಜೀವ ಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೇವಾನುಕೂಲಂ ಕಾಮ್ಯಾಚ ಸಿದ್ಧಿಂ ಕಾಮಯೇ. ಅಕಸ್ಮಾತ್ ನೀನು ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಏನು ಮಾಡ್ತಿದ್ದೆ? ನಿಮ್ಮ ಅಪ್ಪನ ಎತ್ಬಿಟ್ಟು ನಿನ್ನ ತಾಕೊಂಡ್ಬರ್ತಿದ್ದೆ. ಏಯ್.